ಮಾನ್ಯ ಮುಖ್ಯಮಂತ್ರಿಗಳು ಸರ್ ಯತ್ನಾಳ್ ಅವರಿಗೆ ಅವಕಾಶ ಮಾಡಿಕೊಡಿ, ಹಗರಣದ ಬಗ್ಗೆ ಇಷ್ಟೆಲ್ಲ ಸದಸ್ಯರು ಮುಖ್ಯಮಂತ್ರಿಗಳು ಇಷ್ಟು ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ವಿವರಣೆ ಕೊಡಿ, ವಿವರಣೆ ವಿವರಣೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರೇ, ಅವರು ಮಾತಾಡಕ್ಕೆ ಅವಕಾಶ ಅದು ಬೇರೆ ಇದೆ, ಅದು ಬೇರೆ. 69 ಅಲ್ಲಿ ಇದೆ, 69 ಅಲ್ಲಿ ಇದೆ, 69 ಅಲ್ಲಿ ಇದೆ. ಏ ಪರಮೇಶ್ವರ್, ನೀವ್ ಹೇಳ್ತಾ ಇರೋದು ಈಗ ಒಂದ್ ನಿಮಿಷ ಕುತ್ಕೊಳ್ಳಿ ದಯವಿಟ್ಟು. ಏ ಒಂದ್ ನಿಮಿಷ ಎಲ್ಲರೂ ಕುತ್ಕೊಳ್ಳಿ ದಯವಿಟ್ಟು, ದಯವಿಟ್ಟು ಒಂದ್ ನಿಮಿಷ ಕುತ್ಕೊಳ್ರಿ. ನಾ ಏನು ಅಂತ ಮಾತಾಡಿ ಹೇಳ್ತೀನಿ, ನಾ ಹೇಳ್ತೀನಿ, ಕುತ್ಕೊಳ್ರಿ. ಏ ಒಂದ್ ನಿಮಿಷ ನಾನು ಕುತ್ಕೊಳ್ರಿ, ನೀವೇ ಮಾತಾಡ್ತಾ ನಿಲ್ಬೇಡ್ರಿ. ದಯವಿಟ್ಟು ದಯವಿಟ್ಟು ಒಂದ್ ನಿಮಿಷ ಕುತ್ಕೊಳ್ರಿ. ಪರಮೇಶ್ವರ್ ಕುತ್ಕೊಳ್ರಿ, ಒಂದ್ ನಿಮಿಷ ಅಂತ ಹೇಳಿದ್ಮೇಲೆ ಕುತ್ಕೊಳ್ರಿ ದಯವಿಟ್ಟು. ಏ ಕುಮಾರಸ್ವಾಮಿ, ಕುಮಾರಸ್ವಾಮಿ, ಒಂದ್ ನಿಮಿಷ ಅಲ್ಲಿಬ್ರು. ಈಗ ನೋಡ್ರಿ, ನಾನು ನಿಜವಾಗಿ ಶೂನ್ಯ ವೇಳೆಯಲ್ಲಿ ಬರದೇ ಇರೋ ವಿಷಯವನ್ನ, ಅನೇಕ ವಿಷಯ ಇದು ಅಂತಲ್ಲ, ಶೂನ್ಯ ವೇಳೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನನಗೆ ಲಾ ಮಿನಿಸ್ಟರ್ ಅವರು ಹೇಳ್ತಿರ್ತಾರೆ ಪದೇ ಪದೇ, ನಿಯಮಾವಳಿಗಳ ಪ್ರಕಾರ ಶೂನ್ಯ ವೇಳೆಯಲ್ಲಿ ಯಾವ ವಿಷಯ ಬರುತ್ತೆ, ಯಾವ ವಿಷಯ ಬರೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿದೆ. ಆದರೂ ನಾನು ಅಲೋವ್ ಮಾಡ್ತಿದ್ದೀನಿ, ನಾನು ಯಾಕೆ ಮಾಡ್ತಿದ್ದೀನಿ, ನಿಮ್ಮೆಲ್ಲರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಆಗಲಿ ಈ ಸದನದಲ್ಲಿ. ಈ ಸದನದಲ್ಲಿ ನೀವು ಭಾವನೆಗಳನ್ನು ವ್ಯಕ್ತಪಡಿಸದೆ ಇನ್ನೆಲ್ಲಿ ವ್ಯಕ್ತಪಡಿಸ್ತೀರಿ? ಹಾಗಾಗದಾಗಲಿ ಅಂತ ನಿಮಗೆಲ್ಲರಿಗೂ ಎಲ್ಲ ಅವಕಾಶಗಳನ್ನು ನಾನು ಕಲ್ಪಿಸ್ಕೊಡ್ತಾ ಇದ್ದೇನೆ. ಈಗ ಬಸವನಗೌಡರದ್ದು ಹೇಳಿದ್ದಕ್ಕೂ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಉತ್ತರ ಕೊಟ್ಟ ನಂತರ ಮತ್ತೆ ಶೂನ್ಯ ವೇಳೆಯಲ್ಲಿ ಇನ್ನೇನು ಅವಕಾಶ ಇರೋದಿಲ್ಲ. ಬೇರೆ ಯಾವುದಾದ್ರೂ ರೀತಿಯಲ್ಲಿ ಚರ್ಚೆಗೆ ಕೊಡಬೇಕು ಅಂತಾದರೆ ನೀವು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಚರ್ಚೆಗೆ ಅವಕಾಶ ಕೇಳಿ, ನಾನು ಅದಕ್ಕೆ ಅಲೌ ಮಾಡಿಕೊಡ್ತೀನಿ, ಅವಕಾಶ ಮಾಡಿಕೊಡ್ತೀನಿ, ಬೇರೆ ರೀತಿಯಲ್ಲಿ ಅವಕಾಶ ಮಾಡ್ಕೊಡ್ತೀನಿ ನಾನು. ಬಸವನಗೌಡ್ರೆ, ಬಸವನಗೌಡ್ರೆ, ಈಗ ನಾನು ನೀವು ಬೇರೆ ರೀತಿಯಲ್ಲಿ ಚರ್ಚೆಗೆ ಅವಕಾಶ ಕೊಡ್ತೀನಿ ನಾನು. ನೀವು ಈ ರೀತಿ ಸದನ ಧರಣಿಗೆ ಬಂದು ಇಲ್ಲಿ ಕೂಡಿರೋದು ಸರಿಯಾದ ಶೋಭೆ ತರುವಂಥ ಗೌರವ ತರುವಂಥದ್ದಲ್ಲ. ನೀವು ಬೇರೆ ರೀತಿಯಲ್ಲಿ ಅವಕಾಶ ಕೇಳಿ, ನಾನು ಕೊಡ್ತೀನಲ್ಲ. ಶೂನ್ಯ ವೇಳೆಯಲ್ಲಿ